ರಾಷ್ಟ್ರಾದ್ಯಂತ ನಿರುದ್ಯೋಗದ ಬವಣೆಯನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ರೋಜ್ಗಾರ್ ಅಡಿಯಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಕೆಲಸಕ್ಕೆ ಸೂಚನೆ ಬಂದಿದೆ ಅಂಥವ್ರಿಗೆ ಇವತ್ತು ಕರೆದು ಇದು 13ನೇ ಆವೃತ್ತಿ ಅಂತ ಕಾಣಿಸ್ತದೆ. ಸುಮಾರು ಈಗಾಗಲೇ ಎಲ್ಲವನ್ನು ಕೂಡ ನಾನು ಮಾಹಿತಿಯನ್ನು ಅಲ್ಲಿ ಕೊಡ್ತೀನಿ. ಇವಾಗೆ ಕೊಟ್ಟರೆ ನೀವು ವಾಪಸ್ ಬರೋಲ್ರಿ ಅಲ್ಲಿಗೆ. ಹಾಗಿರೋದ್ರಿಂದ ಒಂದು ಈ ವಿನೂತನ ಕಾರ್ಯಕ್ರಮ ಸ್ವತಂತ್ರ ಬಂದ ಮೇಲೆ ಇದೇನಾದ್ರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರೆ ಏನು ಇವತ್ತು ನಿರುದ್ಯೋಗ ಅನ್ನುವ ಒಂದು ಬವಣೆಯನ್ನು ನೀಗಿಸ್ಬೋದಾಗಿತ್ತು. ಹತ್ತು ಹಲವಾರು ಯೋಜನೆಗಳನ್ನು ಈಗಾಗಲೇ ಪ್ರಧಾನಿಗಳು ಘೋಷಣೆ ಮಾಡಿ ಕಾರ್ಯರೂಪಕ್ಕೂ ಕೂಡ ತರ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಗೆ ಪೂರಕವಾದ ಅನೇಕ ವಿಚಾರಗಳನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ತಿಳಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನು ನಮ್ಮ ನಮ್ಮ ರಾಜ್ಯಗಳಲ್ಲಿ 3-4 ವಿಭಾಗಗಳನ್ನು ಮಾಡಿ ಒಂದೊಂದು ರಾಜ್ಯದಲ್ಲೂ ಕೂಡ ಇಡೀ ವಿಶ್ವದ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ 3 ಕಡೆ 4 ಕಡೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಸುಮಾರು 100,000 ಜನರಿಗೆ ಇವತ್ತು ಉದ್ಯೋಗದ ಏನು ಮಂಜೂರಾತಿ ಪತ್ರವನ್ನು ಕೊಡ್ತಕ್ಕಂಥದ್ದಿದೆ. ಅದನ್ನು ತಾವು ಬಂದಮೇಲೆ ಅಲ್ಲೇ ನಾನು ಮಾತನಾಡ್ತೀನಿ. ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತು ತಿಂಡಿ ತಿನ್ನೋಣ. ಅದಾದಮೇಲೆ ಕಾರ್ಯಕ್ರಮ ಅದಾದಮೇಲೆ ನಾನು ಅಲ್ಲೇ ಒಂದು 1/2 ಗಂಟೆ ನಿಮ್ಮ ಜೊತೇಲಿ ಮಾತನಾಡ್ತೀನಿ. 3 ಉಪಚುನಾವಣೆಗಳು ನಡೀತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಚನ್ನಪಟ್ಟಣ ಮಿತ್ರದ ಯೋಗೀಶ್ ಅವರು ಆತುರದ ಕ್ರಮವನ್ನು ವಹಿಸ್ಕೊಂಡು ಮಾಡಿದ್ರಿಂದ ಜನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ವಾ ಅನ್ನೋ ಸಂಶಯ ಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಎಚ್ಚರಿಕೆಯ ಗಂಟೆಯನ್ನು ಕರ್ನಾಟಕದ ಜನ ನೀಡ್ತಾರೆ. ವಿಶೇಷವಾಗಿ ಚನ್ನಪಟ್ಟಣ ಇರ್ಬೋದು, ಸಿಗ್ಗಾವಿ ಇರ್ಬೋದು, ಸಂಡೂರು ಇರ್ಬೋದು, 3 ಕಡೆಯಲ್ಲೂ ಕೂಡ ನಾನು 4ನೇ ತಾರೀಕಿಂದ ತೊಡಗಿಸ್ಕೊಳ್ತಾ ಇದ್ದೀವಿ. 3 ಕಡೆಯಲ್ಲೂ ಕೂಡ ನನಗಿರೋ ಮಾಹಿತಿ ಪ್ರಕಾರ 3-3 ಭಾರತೀಯ ಜನತಾ ಪಕ್ಷ ಮತ್ತು NDEಗೆ ಜನ ಮತವನ್ನು ನೀಡಿ ಇವತ್ತಿನ ಈ ಕಾಂಗ್ರೆಸ್ಸಿಗೆ ಒಂದು ರೀತಿ ಚುರುಕನ್ನು ಗೊಳಿಸ್ತಕ್ಕಂಥದಕ್ಕೆ ತೀರ್ಮಾನ ಮಾಡ್ತಾರೆ ಅನ್ನೋದು ನನ್ನ ಅನುಭವದ ಮಾತು. ಕೇವಲ ಮೂಢ ಹಗರಣ ವಾಲ್ಮೀಕಿ ಹಗರಣದ ಜೊತೆಯಲ್ಲಿ ಯಾವತ್ತೂ ಬರದೇ ಇರ್ತಕ್ಕಂಥ ಮಳೆ ಬಂದು ಆ ಸಂಕಷ್ಟದ ದಿನಗಳಲ್ಲಿ ಕ್ಷಣಗಣನೆಯಲ್ಲಿ ಸರ್ಕಾರ ಒಂದು ಸ್ವಲ್ಪವೂ ಕೂಡ ಅದನ್ನು ಪರಿಗಣಿಸದೇ ಇರ್ತಕ್ಕಂಥದ್ದು ಒಂದು ವಿಪರ್ಯಾಸ ಆಗಿದೆ. ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ಒಂದು ತಾತ್ವಿಕ ಹಂತಕ್ಕೆ ಬರ್ತಾ ಇದೆ. ಕಾನೂನು ತನ್ನ ಕೆಲಸವನ್ನು ತಾನು ಮಾಡ್ತದೆ. ಇವೆಲ್ಲವನ್ನು ನೋಡಿದಾಗ ರಾಜ್ಯದಲ್ಲಿ NDEಗೆ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. NDE ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಒಂದು ನಾನಿರ್ಬೋದು, ಸಹೋದರ ಪ್ರತಾಪ್ ಸಿಂಹ ಇರ್ಬೋದು, ಅಂದಿನ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಅಭಿರಾಮ್ ಶಂಕರ್ ಅವರು ಇರ್ಬೋದು, ಕಾಂತರಾಜು ಅವರು ಇರ್ಬೋದು, ಮತ್ತು ನಮ್ಮ ಶಾಸಕರುಗಳು GT ದೇವೇಗೌಡರು ಆದಿಯಾಗಿ ನಮ್ಮ ರಾಮದಾಸ್ ಅವರಿದ್ದರು, ಇವತ್ತು ಶ್ರೀವತ್ಸ ಅವ್ರು ಬಂದಿದ್ದಾರೆ. ನಾವು ಅವತ್ತೇನು ಮಾಡಿದ್ವಿ, ಈ ನಗರಕ್ಕೆ ಒಂದು ಹೊಸ ಸ್ಥಾಯತೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೋವಿಡ್ ಆದಮೇಲೆ ಅದನ್ನೆಲ್ಲವನ್ನು ಕೂಡ ಹರಾಜು ಮಾಡಿ ಬರ್ತಕ್ಕಂಥ ಹಣವನ್ನು ಇನ್ನೊಂದು ಬೆಂಗಳೂರು ಮಾಡಬೇಕು ಅನ್ನೋದು ಬಯಕೆ ನಂದಾಗಿತ್ತು. ಅದ್ಯಾಕೋ ಈಡೇರಲಿಲ್ಲ. ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಡ ಇಷ್ಟೊಂದು ಡೀಪಾಗಿ ಅವ್ಯವಸ್ಥೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ತಂದಿರಲಿಲ್ಲ. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿರಲಿಲ್ಲ. ಒಬ್ಬ ಕಾಂತರಾಜ್ ಅನ್ನುವ ಒಬ್ಬ ಕಮಿಷನರ್ ಇದ್ದರು, ಸನ್ಮಾನ್ಯ ಕಮಿಷನರ್ ಅಲ್ಲ, 7,600 ಸೈಟ್ಗಳನ್ನು ಪತ್ತೆ ಮಾಡಿದರು. ಸನ್ಮಾನ್ಯ ಅಭಿರಾಮ್ ಶಂಕರ್ ಅವರು ಈ ರಾಜ್ಯ ಕಂಡ ಒಬ್ಬ ಅಪರೂಪದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದರು, ಜಿಲ್ಲಾಧಿಕಾರಿಗಳು. ಅವರಿಬ್ಬರು ಮಾಡಿದಂಥ ಒಂದು ದೊಡ್ಡ ಸಾಧನೆಗೆ ಇವತ್ತು ನಡ್ಕೊಂಡಿರ್ತಕ್ಕಂಥ ಬಂದಂಥ ಮುಂದೆ ಬಂದಂಥ ಅಧಿಕಾರಿಗಳು ಸರ್ಕಾರ ತುಂಬ ಕೀಳುಮಟ್ಟದಲ್ಲಿ ನಡ್ಕೊಂಡಿರೋದ್ರಿಂದ ಇಂಥ ಹಗರಣಗಳಾಗಿದೆ. ಇದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ತಲೆ ತಗ್ಸ್ತಕ್ಕಂಥದ್ದು. ಸರ್ಕಾರ ಯಾವುದಿರ್ತದೆ ಮಾಡ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪ್ರತಿನಿಧಿಗಳಿಗೆ ಇದ್ದಂಥ ಗೌರವ ಸಾಕಷ್ಟು ಕಡಿಮೆ ಆಗ್ತಾಯಿದೆ.